ಎಲೆ ಚುಕ್ಕೆ ರೋಗಕ್ಕೆ ನಿಯಂತ್ರಣ ಹಾಗೂ ವಿಶೇಷ ಸಂಶೋಧನೆಗಾಗಿ ಸರ್ಕಾರದಿಂದ ನೆರವು ನೀಡಲಾಗುತ್ತಿದೆ ಎಂದು ಗೃಹ ಸಚಿವ ಜ್ಞಾನೇಂದ್ರ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ನಡೆಯತಾ ಇರುವ ಚಳಿಗಾಲದ ಅಧಿವೇಶನದ ಮೂರನೇ ದಿನದಂದು ಎಲೆ ಚುಕ್ಕೆ ರೋಗದ ಬಗ್ಗೆ ಪ್ರಸ್ತಾವನೆಯಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜ್ಞಾನೇಂದ್ರ ಎಲೆ ಚುಕ್ಕೆ ರೋಗವು ಮಹಾಮಾರಿಯಾಗಿದ್ದು ಗಾಳಿಯಲ್ಲಿ ಹರಡುವ ರೋಗವಾಗಿದೆ. ತೀರ್ಥಹಳ್ಳಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಭೇಟಿ ನೀಡಿ ರೋಗಕ್ಕೆ ತುತ್ತಾಗಿರುವ ತೋಟಗಳನ್ನು ವೀಕ್ಷಣೆ ಮಾಡಿದರು. ಕೃಷಿ ಇಲಾಖೆಯ ಮೂಲಕ ಸರ್ಕಾರವು ಉಚಿತ ಔಷಧಿಯನ್ನು ನೀಡತಾ ಇದೆ. ಔಷಧಿ ಸಿಂಪಡಣೆಗೆ ಸರ್ಕಾರದಿಂದ ದೋಟಿ ವ್ಯವಸ್ಥೆ ಮಾಡಲಾಗುತ್ತಿದೆ. ಇದಕ್ಕೆ ಸರ್ಕಾರದಿಂದ 21 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಎಂದರು. ಬಗ್ಗೆ ಇನ್ನೊಂದು ಕ್ವೆಶ್ಚನ್ ಬರ್ತಾ ಇದೆ. ಇದು ಇತ್ತೀಚೆಗೆ ಬಂದಿರತಕ್ಕಂತ ಒಂದು ಮಹಾಮಾರಿ ರೋಗ ಇದೆ, ಗಾಳಿಯಲ್ಲಿ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಅದರಿಂದ ಮೊನ್ನೆ ದಿನ ತೀರ್ಥಹಳ್ಳಿಗೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತೋಟಕ್ಕೆ ವಿಸಿಟ್ ಮಾಡಿ ಯಾವ ರೀತಿ ತೋಟ ಹಾಳಾಗ್ತಾ ಇದೆ, ರೈತರು ಯಾವ ರೀತಿ ನಿರ್ಗತಿಕರಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡಿದ್ದಾರೆ. ಇದರ ಕಂಟ್ರೋಲಿಗೆ ಬೇಕಾದಷ್ಟು ಮೆಜರ್ಸನ್ನು ಸರ್ಕಾರದ ಕಡೆಯಿಂದ ಪಡೆಯಲಾಗುತ್ತೆ. ಸೈಂಟಿಸ್ಟು ಅದರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಸಂಶೋಧನೆಯನ್ನು ಮಾಡಲಿಕ್ಕೆ ಸರ್ಕಾರದಿಂದ ವಿಶೇಷ ನೆರವನ್ನು ಕೊಡಲಾಗ್ತಾ ಇದೆ. ಸೋಮಶೇಖರ ರೆಡ್ಡಿ ಮನೆ ಅಧ್ಯಕ್ಷರೇ, ಒಂದು ನಿಮಿಷ ಅಧ್ಯಕ್ಷರೇ, ಎಲೆ ಚುಕ್ಕಿ ರೋಗಕ್ಕೆ ಇಲ್ಲಿವರೆಗೂ ಯಾವುದೇ ಔಷಧಿ ಕಂಡಿಡಿದಿಲ್ಲ. ಒಂದು ಅಡಕೆ ಗಿಡ ಹೋದರೆ ಒಂದು ತಲೆಮಾರಿಗೆ ಒಂದು ಕಷ್ಟಪಡ್ಬೇಕಾಗತ್ತೆ. ಒಂದು ಅಡಕೆ ಗಿಡ ಹೋದರೆ ಒಂದು ತಲೆಮಾರು ಹೋದಂಗೆ. ಈಗ ಎಷ್ಟು ವರ್ಷದಿಂದ ಬೆಳೆದಿದ್ದಾರೆ, ಅಡಕೆ ಗಿಡ ಪೂರ್ತಿ ಹೋಗ್ತಾ ಇದೆ. ಅದು ತ್ವರಿತಗತಿಯಲ್ಲಿ ಹಾಕಬೇಕು, ಇಲ್ಲ ಅದು ಭಾಳ ಕಷ್ಟ ಆಗ್ತಿದೆ. ಅಡಕೆ ಗಿಡ ಒಂದು ಫಸಲು ತಗೋಬೇಕು, ಎಷ್ಟು ವರ್ಷ ಬೇಕು? 15 ವರ್ಷ ಬೇಕು. ಆ ಗಿಡ ಹೋದರೆ ಅದು 30 ವರ್ಷ 40 ವರ್ಷ ಗಿಡ ಇದೆ, ಅದು ಹೋದರೆ ಒಂದು ತಲೆಮಾರಿಗೆ ನಾಶ ಆದಂಗೆ ಆಗುತ್ತೆ. ಮತ್ತು ಪರ್ಯಾಯ ಬೆಳೆ ಯಾವುದು ಮನೆ ಇದ್ರ ಬಗ್ಗೆ ಉತ್ತರ ಅಂತ ಸಚಿವರ ಊರಲ್ಲೇ ಇದೆ, ತಾವು ಸಭಾಧ್ಯಕ್ಷರಾಗಿದ್ದರೆ ನಿಮ್ಮ ಊರಲ್ಲೇ ಇದೆ ಎಲೆ ಚಿಕ್ಕಿ ರೋಗ. ತಾವೆಲ್ಲ ಅದನ್ನು ಗಮನ ಹರಿಸಿ ತ್ವರಿತ ಮಾಡಬೇಕು. ಅದಕ್ಕಿಂತ ಔಷಧಿನೇ ಕಂಡಿಡಿದಿಲ್ಲ ಸರ್. ಈಗ ಮನೆಯ ಸದಸ್ಯರ ಅಭಿಪ್ರಾಯದಂತೆ ಎಲೆ ಚುಕ್ಕಿ ರೋಗ ಬಹಳ ರೈತರನ್ನು ಹೈರಾಣಾಗಿ ಮಾಡಿದೆ. 1962 ಈ ರೋಗ ಇದೆ, ಆದರೂ ಕೂಡ ಉಲ್ಬಣ ವ್ಯವಸ್ಥೆಗೆ ಬಂದಿದ್ದು ಕೇವಲ 2 ವರ್ಷದಿಂದ ಈ ಕಡೆ. ಸೈಂಟಿಸ್ಟ್ಗಳ ಪ್ರಕಾರ ಈ ಮೋಡ ಮತ್ತು ಬೇಸಿಗೆಯಲ್ಲಿ ಕೂಡ ಮಳೆ ಮತ್ತು ಮೋಡ ಇದು ಬಂದಿದ್ದರಿಂದಾಗಿ, ವಿಶೇಷವಾಗಿ ಹವಾಮಾನದಲ್ಲಿ ವೈಪರೀತ್ಯ ಆಗಿದ್ದರಿಂದ ಆ ರೋಗ ಇವತ್ತು ಕಾಫಿಯಿಂದ ಅಡಿಕೆಗೆ ಬಂದಿದೆ. ಹಾಗಾಗಿ ವಿಶೇಷವಾಗಿ ಈಗಾಗಲೇ ಸದಸ್ಯರು ಹೇಳಿದಾಗೇ 15-20 ವರ್ಷ ಬೆಳೆದು ನಿಂತಿರ್ತಕ್ಕಂಥ ಫಸಲು ಕೊಡ್ತಕ್ಕಂಥ ಒಂದೊಂದು ಮರ ಸತ್ತಾಗಲೂ ಕೂಡ ರೈತನಿಗೆ ಅಗಾಧವಾದಂಥ ನಷ್ಟ ಆಗುವಂಥದ್ದು ಸರಿ ಇದೆ. ಈ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯಿಂದ ಕೇಂದ್ರ ಸರ್ಕಾರಕ್ಕೆ ಕೂಡ ನಾವು ಡೆಲಿಗೇಷನ್ ಹೋಗಿದ್ವಿ. ಸ್ವತಃ ನಾನು ರಾಜ್ಯ ಅಡಿಕೆ ಬೆಳೆಗಾರರ ಟಾಸ್ಕ್ ಫೋರ್ಸಿನ ಅಧ್ಯಕ್ಷ, ಹಾಗಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ಹೋಗಿದ್ವಿ. ಇದಕ್ಕೆ ಏನಾದರೂ ಒಂದು ಮಾಡಬೇಕು ಅಂತೇಳಿ ಹೇಳಿ ಅವ್ರು ಕೇಳಿದ್ರು ಏನು ಮಾಡ್ಬೋದು, ಸೈಂಟಿಸ್ಟ್ಗಳನ್ನು ಕಳಿಸಿ ವಿಶೇಷವಾಗಿ ಅದರ ಮೇಲೆ ಸಂಶೋಧನೆಗಳು ನಡೀಲೇ ಇಲ್ಲ. ಯಾಕೆ 2 ವರ್ಷದಲ್ಲಿ ನಮಗೆ ಅಡಿಕೆ ಗಿಡಗಳಿಗೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಹೋಗಿದೆ ಅನ್ನುವಂಥದ್ದು ಅಲ್ಲಿಂದ ಶುರುವಾಗಬೇಕು ಸಂಶೋಧನೆ. ಈ ರೀತಿ ವಿಶೇಷವಾಗಿ ಸಂಶೋಧನೆ ಮಾಡುವಂಥ ಕೆಲಸ ಆಗಬೇಕು. ನಿರ್ದಿಷ್ಟವಾದಂಥ ಔಷಧಿ ಕಂಡುಹಿಡಿಬೇಕು. ಆ್ಯಂಟಿ ಫಂಗಸ್ ಏನಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿ ಈಗಲೂ ಇದೆ. ಈಗ ಸರ್ಕಾರದಿಂದ 1 ಸುತ್ತಿನ ಔಷಧಿ ಹೊಡಿಲಿಕ್ಕೆ ಉಚಿತವಾಗಿ ಔಷಧಿಯನ್ನು ನಮ್ಮ ಸರ್ಕಾರ ಒದಗಿಸ್ತಾ ಇದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮೂಲಕ. ಈಗ ಒಂದು ರೌಂಡ್ ಇದ್ದು ಈಗಾಗಲೇ ಆಗಿದೆ, ಇನ್ನೂ ಒಂದು ರೌಂಡು ಔಷಧಿಯನ್ನು ನಾವು ಒದಗಿಸ್ತಾ ಇದ್ದೀವಿ. ಔಷಧಿ ಹೊಡೆಯುವಂಥ ದೋಟಿಗೆ, ಯಾಕಂದರೆ ಮರ ಹತ್ತಿಸಿ ಹೊಡೆಯುವಂಥದ್ದು ತುಂಬ ಕಾಸ್ಟ್ಲಿ ಆಗ್ತಾ ಇದೆ ಮತ್ತು ಅದು ಅಪಾಯಕಾರಿ ಕೂಡ ಆಗಿದ್ದರಿಂದ ಇತ್ತೀಚೆಗೆ ಒಂದು ದೋಟಿಯನ್ನು ಕಂಡುಹಿಡಿದ್ದಾರೆ. ಕೇವಲ 75-80 ಅಡಿ ಹೋಗುವಂಥ ಒಂದು ದೋಟಿ ಕೇವಲ 5 ಕಿಲೋ ವೆಯ್ಟ್ ಇರ್ತದೆ. ನಮ್ಮ ರೈತರು ತಾವು ತಾವೇ ಸ್ವತಃ ಅದನ್ನು ಸ್ಪ್ರೇ ಮಾಡಲಿಕ್ಕೆ ಕೊನೆ ಕೊಯ್ಯಲಿಕ್ಕೆ ಎಲ್ಲನೂ ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿ 30,000 ರೂಪಾಯಿ ಅದಕ್ಕೆ ಸಬ್ಸಿಡಿಯನ್ನು ಕೊಡುವಂತಹ ಒಂದು ಯೋಜನೆ ಕೂಡ ಈಗಾಗಲೇ ಇದೆ. 21 ಕೋಟಿ ರೂಪಾಯಿಗಳನ್ನು ಇದಕ್ಕಾಗಿ ಒದಗಿಸಿದ್ದೇವೆ ಸರ್ಕಾರದ ಕಡೆಯಿಂದ. ಈಗಾಗಲೇ ಹೆಚ್ಚು ಬೇಕಂದರೂ ಕೂಡ ಒದಗಿಸ್ಲಿಕ್ಕೆ ತಯಾರು.